ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ದಿ ಚಾನಲ್. ಯಾರೆಲ್ಲ ಹೊಸದಾಗಿ ವೀಡಿಯೋನ ನೋಡ್ತಿದ್ದೀರಾ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ವೀಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಾನಿವತ್ತು ಈ ವಿಡಿಯೋದಲ್ಲಿ ರವೆ ಉಂಡೆನ ಮನೆಯಲ್ಲೇ ಯಾವ ರೀತಿ ತಯಾರು ಮಾಡ್ಬೋದಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ರವೆ ಉಂಡೆ ಮಾಡಲಿಕ್ಕೆ ರವೆನ ತೊಗೊಂಡಿದ್ದೀನಿ. ಇದನ್ನು ಬಾಂಬೆ ರವೆ ಅಂತಲೂ ಕೂಡ ಕರೀತಾರೆ. ಇದು ತುಂಬ ಚಿಕ್ಕದಾಗಿರುತ್ತೆ. ಮೊದಲಿಗೆ ಇಲ್ಲಿ ರವೆನ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಸೊ ಎಣ್ಣೆನ ಕಾಯಲಿಕ್ಕಿಟ್ಟಿದ್ದೀನಿ. ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟಾಗಬಾರ್ದು, ಹಾಗೆ ರವೆ ಘಮ ಬರೋವರೆಗೂ ಉಳ್ಕೊಳ್ಬೇಕು. ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ. ಸಣ್ಣ ಉರಿಯಲ್ಲಿ ಇದನ್ನು ಈ ರೀತಿ ಹುರ್ಕೊಳ್ಬೇಕಾಗತ್ತೆ. ತಳ ಹಿಡಿಯೋದಾಗೆ ನೋಡಿಕೊಂಡು ಹುರ್ಕೊಳ್ಳಿ. ಇದಾಗಿದೆ, ಈಗ ನಾನು ಸೈಡಿಗೆ ತಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ನಿಮ್ಮ ರುಚಿಗೆ ಅನುಗುಣವಾಗಿ ಸಕ್ಕರೆನ ತೊಗೊಳ್ಬೇಕಾಗತ್ತೆ. ಸೊ ಸಕ್ಕರೆನ ಸ್ವಲ್ಪ ನೀರು ಹಾಕಿಬಿಟ್ಟು ಪಾಕ ಮಾಡ್ಕೊಳ್ಬೇಕು. ಸಕ್ಕರೆ ಕರಿಬಿಟ್ಟು ಪಾಕ ಆದ ತಕ್ಷಣ ಅದಕ್ಕೆ ಏಲಕ್ಕಿ ಪುಡಿ ಹಾಗೆ ದ್ರಾಕ್ಷಿನ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಕಾಣಿಸ್ತಾ ಇದೆ ನೋಡಿ, ಏಲಕ್ಕಿ ಹಾಗೆ ದ್ರಾಕ್ಷಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ಇದಕ್ಕೇ ರವೆನ ಹುರಿದಿಟ್ಕೊಂಡಿದ್ದೀವಲ್ಲ, ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ಗಂಟಾಗದಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ರವೆ ಹಾಕಿದ ತಕ್ಷಣ ಕೈ ಬಿಡ್ದಾಗೆ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತತ್ತೆ. ಪಾಕ ಈಗ ರೆಡಿಯಾಗಿದೆ. ಸೊ ನೀವು ನೋಡ್ತಿರ್ಬೋದು ಕಲರ್ ಚೇಂಜ್ ಆಗಿದೆ ಸ್ವಲ್ಪ. ಹಾಗೆ ಪಾಕ ನೀರು ಕೂಡ ಆಗಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು. ಈಗ ಆಗಿದೆ, ಪಾಕ ರೆಡಿಯಾಗಿದೆ. ಸೈಡಲ್ಲೆಲ್ಲ ಕುದಿ ಹತ್ತದಾ ಇದೆ ನೋಡಿ. ಇದೀಗ ರೆಡಿಯಾಗಿದೆ. ಇದನ್ನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೀವಿ. ಜಾಸ್ತಿ ತಣ್ಣಗಾಗಬಾರ್ದು, ಸ್ವಲ್ಪ ದಿನ ತಣ್ಣಗಾಗಬೇಕು. ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ. ಜಾಸ್ತಿ ಬಿಸಿ ಇದ್ದರೆ ಸ್ವಲ್ಪ ಕೈಗೆ ನೀರನ್ನ ಹಚ್ಕೊಂಡ್ಬಿಟ್ಟು ಉಂಡೆ ಕಟ್ಟಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.